ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ರಾಜಶೇಖರ್ ಜಾಗಿದಾರ್ ಭಾರತದಲ್ಲಿ ಚುನಾವಣೆಗಳು ಹೆಂಗೆಲ್ಲ ನೀಡ್ತೇವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಜನ ಜನ ಕಾಂಚಣ ಹಾಕಿಲ್ಲ ಅಂದರೆ ನೀವು ಓಟೂ ಹಾಕೋದಿಲ್ಲ ಎಲೆಕ್ಷನ್ಗೆ ಹಿಂದಿನ ದಿನ ಕೋಳಿನೂ ಕೊಡಬೇಕು ಕಾಸು ಕೊಡಬೇಕು ನೋಟು ಹೊಡಿ ಓಟು ಪಡಿ ಅನ್ನೋದು ಕೆಲವರು ಜಾಯಮಾನನೇ ಇದೆ ಅದೇ ಕಾರಣಕ್ಕೋಸ್ಕರ ನಮ್ಮ ರಾಜಕಾರಣಿಗಳು ಮನ್ಸಿಗೆ ಬಂದಂಗೆ ದುಡ್ಡು ಚೆಲ್ತಾರೆ ವಿಷಯ ಹೆಂಗಿದಪ್ಪ ಅಂದರೆ ಭಾರತ ಶಿಕ್ಷಣಕ್ಕೆ ಖರ್ಚು ಮಾಡೋದ್ರಲ್ಲಿ ಇಡೀ ವಿಶ್ವದಲ್ಲಿ ಅರವತ್ತೆರಡನೇ ಸ್ಥಾನದಲ್ಲಿದೆ ಆದರೆ ಚುನಾವಣೆ ಖರ್ಚು ಮಾಡೋದ್ರಲ್ಲಿ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಷ್ಟಕ್ಕೂ ಈ ರಾಜಕಾರಣಿಗಳೇನು ಅವ್ರು ಮನೆ ಆಡ್ಬಿಟ್ಟು ದುಡ್ಡು ತರ್ತಾರ ಜಮೀನು ಮಾರಿಬಿಟ್ಟು ದುಡ್ಡು ತರ್ತಾರ ಅದಕ್ಕೆ ದುಡ್ಡು ತರೋದು ನಿಮ್ಮದು ನಿಮ್ಮ ದುಡ್ಡನ್ನೇ ಖರ್ಚು ಮಾಡ್ತಾರೆ ಎಲೆಕ್ಷನ್ಗೆ ಹಿಂದಿನ ದಿನ ನಿಮ್ಮ ದುಡ್ಡನ್ನೇ ನಿಮಗೆ ಕೊಡ್ತಾರೆ ಐದುನೂರು ರೂಪಾಯಿ ಕೊಡ್ತಾರೆ ಒಂಚೂರು ಹೆಂಡನ್ನು ಕೊಡ್ತಾರೆ ಅದನ್ನು ಮೇಲೆ ಖರ್ಚು ಮಾಡಿಬಿಟ್ಟು ನಿಮ್ಮ ಓಟ್ ತೊಗೋತಾರೆ ನೀವು ಐದುನೂರು ರೂಪಾಯಿ ಐದುನೂರು ರೂಪಾಯಿ ಆಸೆ ಮತ್ತು ಹೆಂಡದ ಆಸೆಗೆ ಬಿದ್ದು ಓಟ್ ಹಾಕ್ತೀರಿ ನೆಕ್ಸ್ಟ್ ಡೇ ಅಥವಾ ಸ್ವಲ್ಪ ದಿನ ಬಿಟ್ಟು ಅದೇ ಐನೂರ ಬದಲು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಆಸ್ಪೆಟ್ಲ್ಗೂ ಸೇರ್ತೀರಿ ಭಾರತದಲ್ಲಿ ಒಂದು ಚುನಾವಣೆಗೆ ಎಪ್ಪತ್ತು ಲಕ್ಷ ಮಾತ್ರ ಖರ್ಚು ಮಾಡಬೇಕು ಅನ್ನೋ ನಿಯಮ ಇದೆ ಆದರೆ ಎಷ್ಟು ಜನ ರಾಜಕಾರಣಿಗಳು ಎಪ್ಪತ್ತು ಲಕ್ಷ ಮಾತ್ರ ಖರ್ಚು ಮಾಡ್ತಾರೆ ಹೇಳಿ ಒಂದು ಟಿಕೆಟ್ ತೊಗೊಳಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಅದ್ರ ಮೇಲೆ ಜನರಿಗೂ ದುಡ್ಡು ಕೊಡಬೇಕು ಒಂದು ವೇಳೆ ಈ ರಾಜಕಾರಣಿಗಳು ಗೆದ್ದರು ಅಂತ ಇಟ್ಕೊಳ್ಳಿ ಅವರೇನು ನಿಮ್ಮ ಸೇವೆ ಮಾಡ್ತಾರಾ ಕೆಲವೊಬ್ಬರು ಮಾಡ್ಬೋದು ಆದರೆ ಗೆದ್ದ ಮೇಲೆ ಮುಂದಿನ ಚುನಾವಣೆಗೆ ಕಮಾಯಿ ಮಾಡಿ ಇಟ್ಕೊತಾರೆ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ ಅಂತ ಇಟ್ಕೊಳ್ಳಿ ಅದನ್ನು ಯಾವುದೋ ಅನಾಥಾಶ್ರಮಕ್ಕೂ ಟ್ರಸ್ಟ್ಗೋ ಕೊಡಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದ್ಕೊಳ್ಳಿ ನೀವೇನಾದರೂ ಅಲ್ಲಿಗೋದ್ರೆ ಇಂತಿಷ್ಟು ಟ್ಯಾಕ್ಸು ಇಂತಿಷ್ಟು ಮತ್ತೊಂದು ಅಂತ ಹೇಳ್ಬಿಟ್ಟು ದುಡ್ಡುಗೆ ಬರ್ತಾರೆ ಆದರೆ ಅದೇ ದುಡ್ಡನ್ನು ನೀವು ಪಾರ್ಟಿ ಫಂಡ್ಗೆ ಅಥವಾ ಪಾರ್ಟಿಗೆ ಹೋಗಿ ಕಾಲಿಗೆ ಬಿದ್ದು ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಮಗೂ ಆಧಾರ್ ಕಾರ್ಡು ಕೊಡೋದು ಬೇಕಾಗಿಲ್ಲ ಪ್ಯಾನ್ ಕಾರ್ಡು ಕೊಡೋದು ಬೇಕಾಗಿಲ್ಲ ಒಂದು ವೇಳೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಬ್ಯಾಂಕ್ ಡೆಪಾಸಿಟ್ ಮಾಡಬೇಕು ಅಂದರೆ ಸ್ವಾಮಿ ಎಲ್ಲಿದೆ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲಿದೆ ಅಂತ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಬ್ಯಾಂಕ್ನವರು ಆದರೆ ಈ ರಾಜಕಾರಣಿಗಳು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡೋಕ್ಕೆ ಹೋಗೋಲ್ಲ ವಿಶೇಷ ಏನು ಗೊತ್ತಾ ಲಾಸ್ಟ್ ಟೈಮ್ ನೋಟ್ ಬ್ಯಾನ್ ಆಗಿತ್ತಲ್ಲ ಆ ಟೈಮಲ್ಲಿ ಎಲ್ಲ ಕಡೆನೂ ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಮೋದಿ ಕಾಕ ಆದರೆ ಅದೇ ದುಡ್ಡನ್ನು ಯಾವುದಾದ್ರೂ ಪಾರ್ಟಿ ಕಚೇರಿಗೆ ಹೋಗ್ಬಿಟ್ಟು ಸ್ವಾಮಿ ನನ್ನ ಹತ್ರ ಇಂತಿಷ್ಟು ದುಡ್ಡಿದೆ ತೊಗೊಳ್ಳಿ ನಿಮ್ಗೆ ಪಾರ್ಟಿ ಫಂಡ್ಗೆ ಜಮಾ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ಅವ್ರು ಕಾಲಿಗೆ ಬಿದ್ದು ತೊಗೋತಾಯಿದ್ರು ಅಲ್ಲಿ ಯಾವುದೇ ರೂಲ್ಸ್ ಇರ್ತಿರಲಿಲ್ಲ ಮತ್ತೊಂದು ಇರ್ತಿರಲಿಲ್ಲ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದ್ಕಳಿ ನಿಮಗೊಂದಿಷ್ಟು ದುಡ್ಡು ಬಂದಿದೆ ಅಂತ ಅಂದ್ಕೊಳ್ಳಿ ಆ ದುಡ್ಡನ್ನು ಆ ದುಡ್ಡಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ಟ್ಯಾಕ್ಸ್ ದುಡ್ಡನ್ನು ಅದೇ ಯಾವುದಾದ್ರೂ ಒಂದು ಪಾರ್ಟಿ ಕಟ್ಟಿದರೆ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮಗೆ ಟ್ಯಾಕ್ಸ್ ಟ್ಯಾಕ್ಸು ಉಳಿಯುತ್ತೆ ಮತ್ತೊಂದು ಉಳಿಯುತ್ತೆ ರಾಜಕಾರಣಿಗಳ ಬೆಂಬಲವೂ ಸಿಗುತ್ತೆ ನೀವು ಯಾವುದಾದ್ರೂ ಕೆಲಸ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಕೆಲಸನೂ ಮಾಡ್ಕೋಬೋದು ಈ ರೀತಿ ಫೆಸಿಲಿಟಿ ಭಾರತದಲ್ಲಿ ಮಾತ್ರ ಇದೆ ಬೇರೆ ಎಲ್ಲೂ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದರು ಎಫ್ ಸಿ ಆರ್ ಎ ಆ್ಯಕ್ಟ್ ಅಂತ ಅದ್ರ ಪ್ರಕಾರ ಯಾವುದೇ ರಾಜಕಾರಣಿ ವಿದೇಶದಿಂದ ಹಣ ಪಡೆಯುವಂತಿಲ್ಲ ಅನ್ನೋ ರೂಲ್ಸ್ ಮಾಡಿದರು ಈ ರಾಜಕಾರಣಿಗಳಿಗೆ ಒಂದು ಹುಚ್ಚು ದುಡ್ಡು ಮಾಡೋ ಹುಚ್ಚು ಅದು ಯಾವ ಲೆವೆಲ್ಗಿದೆ ಅಂತಂದರೆ ಎಫ್ ಸಿ ಆರ್ ಎ ಆ್ಯಕ್ಟನ್ನೇ ಕಿತ್ತಾಕ್ಬಿಟ್ರು ಅದ್ರ ಈಗ ರಾಜ್ ಭಾರತದಲ್ಲಿ ದುಡ್ಡನ್ನು ವಿದೇಶದಿಂದ ಆರಾಮಾಗಿ ತೊಗೋಬೋದು ಆ ಥರ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಈಗ ರಾಜಕಾರಣಿಗಳು ತಮ್ಮ ಪಾರ್ಟಿಗೆ ದುಡ್ಡು ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ರೂಲ್ಸ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಎಲೆಕ್ಟ್ರೋರಲ್ ಬಾಂಡ್ ಅಂತ ನೀವು ಯಾವುದಾದ್ರೂ ಬ್ಯಾಂಕ್ಗೆ ಹೋಗ್ಬಿಟ್ಟು ಸ್ವಾಮಿ ನಾನು ಇಂಥ ಬ್ಯಾಂಕ್ ಇಂಥ ಪಾರ್ಟಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನನಗೊಂದು ಎಲೆಕ್ಟ್ರಲ್ ಬಾಂಡ್ ಕೊಡಿ ಅಂತ ಕೇಳಿದರೆ ಅಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಮಾಡಿಬಿಟ್ಟು ಒಂದು ಬಾಂಡ್ ಕೊಡ್ತಾರೆ ಹದಿನೈದು ದಿನ ಬಿಟ್ಟು ಆ ಬಾಂಡು ಅದರ ಅಮೌಂಟು ಆ ಪಾರ್ಟಿಗೆ ಸೇರುತ್ತೆ ವಿಷಯ ಹೆಂಗಿದೆಯಪ್ಪ ಅಂತಂದರೆ ಯಾರು ದುಡ್ಡು ಹಾಕಿದರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಈವನ್ ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಲ್ಲ ರಾಜ್ಯ ಸರ್ಕಾರಕ್ಕೂ ಗೊತ್ತಾಗಲ್ಲ ಆ ಪಾರ್ಟಿಗೂ ಗೊತ್ತಾಗಲ್ಲ ಆದರೆ ಬ್ಯಾಂಕ್ನವ್ರಿಗೆ ಗೊತ್ತಾಗುತ್ತೆ ಆದರೆ ಬ್ಯಾಂಕ್ನವರು ಆಯಾ ಸರ್ಕಾರಗಳಿಗೆ ಮಾಹಿತಿ ಕೊಡ್ಬೋದು ಇದೇ ಕಾರಣಕ್ಕೋಸ್ಕರ ಭಾರತದಲ್ಲಿ ಆಡಳಿತಾರೂಢ ಪಕ್ಷಗಳು ಯಾವ್ಯಾವ ಇರ್ತೋ ಆ ಪಾರ್ಟಿಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆಂದ ವಸೂಲಿ ಆಗುತ್ತೆ ಜನರು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಕೆಲವು ಉದ್ಯಮಿಗಳು ಕೆಲವು ಪಾರ್ಟಿಗಳಿಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ ಬನ್ನಿ ಅಂತ ಕೆಲವು ಪಾರ್ಟಿಗಳನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಆರು ಸಾವಿರ ಕೋಟಿ ರೂಪಾಯಿ ಈ ಥರ ಚೆಂದ ಬಂದಿತ್ತು ಅದೇ ದುಡ್ಡು ಕಳೆದ ವರ್ಷ ಆದರೆ ಹಿಂದಿನ ವರ್ಷ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬಂದಿತ್ತು ಇನ್ನು ಕಾಂಗ್ರೆಸ್ನವ್ರ ಕತೆ ನೋಡೋದಾದರೆ ಹಿಂದಿನ ವರ್ಷ ಆರುನೂರ ಹತ್ತೊಂಬತ್ತು ಕೋಟಿ ಬಂದಿದ್ದರೆ ಈ ವರ್ಷ ಏಳ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಬಂದಿದೆ ಸಿ ಪಿ ಐ ಎಮ್ಗೆ ಹಿಂದಿನ ವರ್ಷ ಆರುನೂರ ಮೂವತ್ತೆಂಟು ಕೋಟಿ ಈ ವರ್ಷ ಏಳ್ನೂರ ಇಪ್ಪತ್ತ್ಮೂರು ಕೋಟಿ ಬಿ ಎಸ್ ಪಿಗೆ ಏಳ್ನೂರ ಮೂವತ್ತೆರಡು ಕೋಟಿ ಹಿಂದಿನ ವರ್ಷ ಈ ವರ್ಷ ಆರುನೂರ ತೊಂಬತ್ತು ಕೋಟಿ ಇಲ್ಲಿ ಡಿಕ್ಲೈನ್ ಆಗಿದೆ ಟಿ ಎಮ್ ಸಿಗೆ ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬಂದಿದ್ದರೆ ಹೋದ ವರ್ಷ ಈ ವರ್ಷ ನಾನ್ನೂರ ಐವತ್ತೆಂಟು ಕೋಟಿ ಟಿ ಎಮ್ ಸಿ ಅಕೌಂಟಿಗೆ ಬಿದ್ದಿದೆ ಇನ್ನು ಸಿ ಪಿ ಐಗೆ ಹದಿನಾಲ್ಕು ಕೋಟಿ ಬಂದಿತ್ತು ಹೋದ ವರ್ಷ ಈ ವರ್ಷ ಹದಿನೈದು ಕೋಟಿ ಬಂದಿದೆ ಎನ್ ಪಿ ಪಿಗೆ ಒಂದೂವರೆ ಕೋಟಿ ಬಂದಿತ್ತು ಹೋದ ವರ್ಷ ಈ ಸಲ ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಬಂದಿದೆ ಸ್ವಾಮಿ ನೀವು ವೋಟ್ ಹಾಕೋದ್ಕಿಂತ ಮೊದಲು ಒಂದು ನಾಲ್ಕು ಸಲ ಯೋಚನೆ ಮಾಡಿ ಯಾವ ರೀತಿ ರಾಜಕಾರಣಿಗಳಿಗೆ ವೋಟ್ ಹಾಕ್ತಿದ್ದೀವಿ ಅಂತ ಥಿಂಕ್ ಮಾಡಿ ಯಾಕಪ್ಪ ಅಂತಂದರೆ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೋ ಅವ್ನಿಗಷ್ಟೇ ವೋಟ್ ಹಾಕಿ ಇಲ್ಲ ಅಂತಂದರೆ ಹೆಂಗಾಗತ್ತೆ ಗೊತ್ತಾ ನೀವು ಎಲೆಕ್ಷನ್ ಟೈಮಲ್ಲಿ ಕೇಳ್ತೀರಿ ದುಡ್ಡು ಕೊಡೋ ಆಮೇಲೆ ಮಾತಾಡುವಂಥ ಅದೇ ರಾಜಕಾರಣಿ ಗೆದ್ದ ಮೇಲೆ ಹೇಳ್ತಾನೆ ಯಾರು ನೀನು ಅಂತ ಕೇಳ್ತಾನೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಒಳ್ಳೆಯ ರಾಜಕಾರಣಿಗಳಿಗೆ ಓಟ್ ಹಾಕಿ ಇಲ್ಲ ಅಂತಂದರೆ ಅಭಿವೃದ್ಧಿನೂ ಆಗೋಲ್ಲ ಮತ್ತೊಂದು ಆಗೋಲ್ಲ ಈಗ ನೋಡಿ ನಿಮ್ಮೂರ ರೋಡ್ಗಳ ಸ್ಥಿತಿ ಹೆಂಗಿದೆ ನೋಡಿ ಕೆಲವೊಂದು ರೋಡ್ಗಳು ಹಾಳಾಗಿದ್ದಾವೆ ನೀವು ಯಾವುದೋ ಎಮ್ ಎಲ್ ಎ ಹತ್ರ ಹೋಗ್ತೀರ ನಿಮ್ಮ ಎಮ್ ಎಲ್ ಎ ಹತ್ರ ಹೋಗ್ತೀರ ಸ್ವಾಮಿ ನಮ್ಮ ರೂ ನಮ್ಮೂರು ರೋಡ್ ಸರಿ ಸರಿ ಹೇಳ್ತೀರಾ ಆದರೆ ಆ ರಾಜಕಾರಣಿ ತಲೆನೇ ಕೆಡಿಸ್ಕೊಳ್ಳಲ್ಲ ದು ವಿಚಿತ್ರ ನೋಡಿ ಇನ್ನೇನು ಎಲೆಕ್ಷನ್ ಬಂತು ಅಂತಂದರೆ ರೋಡ್ಗಳು ಸರಿ ಆಗ್ತವೆ ಅದು ಎಲೆಕ್ಷನ್ ಮುಗ್ತಿದ್ದಂಗೆ ಕಿತ್ಕೊಂಡು ಹೋಗ್ತವೆ ಇದೆಲ್ಲನೂ ಒಂದು ಲೆವೆಲ್ಗೆ ಕಮಿಷನ್ ಕೆಲಸ ಆಗಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ದಯಮಾಡಿ ಉತ್ತಮರಿಗೆ ಓಟ್ ಹಾಕಿ ಉತ್ತಮರನ್ನು ಮಾತ್ರ ಗೆಲ್ಲಿಸಿ ಇಲ್ಲ ಅಂತಂದರೆ ಭಾರತ ಮತ್ತಷ್ಟು ಹದಗೆಟ್ಟು ಹೋಗುತ್ತೆ ಇದು ಇವತ್ತಿನ ವಿಶೇಷ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ